ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಸೊ ಇವಾಗಷ್ಟೇ ವಾಟ್ಸಪ್ ಅವರು ಹೊಸ ಅಪ್ಡೇಟ್ ಅನ್ನು ನೀಡಿದ್ದಾರೆ. ಅದ್ರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಇದುವರೆಗೂ ನೀವೇನ್ ತಿಳ್ಕೊಂಡಿದ್ರ ಅದು ಕೇವಲ ರೂಮರ್ಸ್ ಅಷ್ಟೇ. ನಾವು 100% ಆಗಿ ನಿಮ್ಗೆ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀವಿ. ಅದೇನಂದ್ರೆ, ನಿಮ್ಮ ಮೆಸೇಜ್ಗಳು ಅಥವಾ ನಿಮ್ಮ ಚಾಟ್ಸ್ ಏನಿದೆ, ಇದು ಪ್ರೈವೇಸಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ತೇನೆ ಇದೀವಿ, ಯಾವುದೇ ರೀತಿ ನಿಮ್ಗೆ ಇದರಿಂದ ತೊಂದರೆ ಆಗೋದಿಲ್ಲ ಅಂತ. ಜೊತೆಗೆ ಈಗ ಅವರ ಪ್ರೈವೇಸಿ ಪಾಲಿಸಿ ಅಪ್ಡೇಟ್ ಏನ್ ಮಾಡಿದ್ರು ಅದ್ರ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ. ಅದೇನಂದ್ರೆ, ನಾವು ಇದನ್ನ ಮಾಡಿದ್ದು ಕೇವಲ ನಿಮ್ಗೆ ನಾವು ಎಷ್ಟು ಪಾರದರ್ಶಕವಾಗಿದ್ದೀವಿ ಅಂದ್ರೆ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಿದೀವಿ ಅಂತ ತೋರಿಸೋಕೆ, ನಿಮ್ಮ ಹತ್ರ ಎಷ್ಟು ಡೇಟಾನ ಕಲೆಕ್ಟ್ ಮಾಡ್ತಾ ಇದೀವಿ ಮತ್ತೆ ಎಷ್ಟು ಡೇಟಾನ ಯೂಸ್ ಮಾಡ್ತಾ ಇದೀವಿ ಅನ್ನೋದಕ್ಕಷ್ಟೇ ನಾವು ಅದನ್ನ ಹೇಳಿದ್ದು. ಅದ್ ಬಿಟ್ಟು ನಿಮ್ಮ ಯಾವುದೇ ಚಾಟ್ ಆಗ್ಲಿ, ಮೆಸೇಜ್ಗಳಾಗ್ಲಿ, ನಿಮ್ಮ ಕಾಲ್ಗಳಾಗ್ಲಿ, ನಿಮ್ಮ ಲೊಕೇಶನ್ ಡೇಟಾ ಇವೆಲ್ಲಾನು ಕೂಡ ನಾವು ತಗೋತಾ ಇಲ್ಲ. ಇದೆಲ್ಲವೂ ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿದೆ, ಇದನ್ನ ನಾವೆಲ್ಲ ಯಾರು ಕೂಡ ನೋಡೋಕ್ಕಾಗಲ್ಲ ಅಂತ. ನಾನು ನಿಮ್ಗೆ ನನ್ನ ಲಾಸ್ಟ್ 2 ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ ಏನು ಅಂತ. ಹಾಗೆ ವಾಟ್ಸ್ಆಪ್ ಕೂಡ ಸೆಕ್ಯೂರಿಟಿಯಲ್ಲಿ ಬೆಸ್ಟ್ ಆಪ್ ಅಂತಾನೆ ಹೇಳಿದ್ದೆ. ಯಾಕಂದ್ರೆ ಬೇರೆ ರೀಸನ್ ಅಲ್ಲ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ವಾಟ್ಸ್ಆಪ್ ನಲ್ಲಿ ಇದೆ ಅಂತ. ಸೊ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ವಾಟ್ಸ್ಆಪ್ ನಲ್ಲಿ ಇರೋದ್ರಿಂದ ನಿಮ್ಮ ಚಾಟ್ಸ್ ಗಳನ್ನ ಯಾರು ಕೂಡ ನೋಡೋಕ್ಕಾಗಲ್ಲ. ಆ ಚಾಟ್ ಗಳಾಗಿರ್ಬೋದು, ಆ ಮೆಸೇಜ್ ಗಳಾಗಿರ್ಬೋದು, ಮತ್ತೆ ನಿಮ್ಮ ಪ್ರೈವಸಿನ ಆದಷ್ಟು ನಾವು ಪ್ರೊಟೆಕ್ಟ್ ಮಾಡ್ತಿದೀವಿ ಅಂತಾನೆ ಹೇಳ್ತಿದ್ದಾರೆ. ಬಟ್ ಅವರು ಮೊನ್ನೆ ಕೊಟ್ಟಂತ ಅಪ್ಡೇಟ್ ಇಂದ ಭಾರತದಲ್ಲೇನೆ 400 ಮಿಲಿಯನ್ ಗಳಷ್ಟು ಅವರ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಇವರು ಹೊರ ನಡೆಯೋಕೆ ದಾರಿ ಮಾಡ್ಕೊಟ್ಟಂಗಾಗಿದೆ. ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸ್ಆಪ್ ಅವರು ಅಪ್ಡೇಟ್ ಮಾಡಿರುವಂತ ಕೆಲವು ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅವ್ರು ಹೇಳಿರೋದು ಏನಂದ್ರೆ, ನಿಮ್ಮ ಕಾಲ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮೆಸೇಜ್ ಗಳನ್ನಾಗಿರ್ಬೋದು ನಾವು ನೋಡೋದಿಲ್ಲ, ಹಾಗೆ ಕೇಳಿಸ್ಕೊಡೋದಿಲ್ಲ. ಕೇವಲ ನಾವು ಮಾತ್ರ ಅಲ್ಲ, ಫೇಸ್ಬುಕ್ ಅವ್ರಿಗೂ ಕೂಡ ಇದಾಗೋದಿಲ್ಲ, ನಾವು ಫೇಸ್ಬುಕ್ ಅವ್ರಿಗೆ ಇದನ್ನ ಶೇರ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಎರಡನೇದಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಕಾಲ್ ಲಾಗ್ಸ್ ಅಂದ್ರೆ ನೀವ್ ಯಾರ್ಯಾರು ಕಾಲ್ ಮಾಡಿದ್ರಿ, ಯಾರ್ಯಾರು ಮೆಸೇಜ್ ಮಾಡಿದ್ರಿ, ಏನ್ ಚಾಟ್ ಮಾಡಿದಿರಾ, ಇದ್ಯಾವುದನ್ನು ಕೂಡ ನಾವು ಸಂಗ್ರಹ ಮಾಡಲ್ಲ, ಅಂದ್ರೆ ಇದ್ಯಾವುದನ್ನು ಕೂಡ ನಾವು ಕಲೆಕ್ಟ್ ಮಾಡಲ್ಲ, ಈ ಡೇಟಾನ ನಾವು ಎಲ್ಲೂ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಮೂರನೇದಾಗಿ ಹೇಳಿರೋದು ಏನಂದ್ರೆ, ವಾಟ್ಸ್ಆಪ್ ನೀವೇನ್ ಶೇರ್ ಮಾಡಿದಿರ ಲೊಕೇಶನ್ ಅದನ್ನ ನೋಡೋಕ್ಕಾಗೋದಿಲ್ಲ, ಕೇವಲ ನೀವ್ ಯಾರಿಗೆ ಸೆಂಡ್ ಮಾಡಿದಿರಾ ಅವ್ರಿಗೆ ಮಾತ್ರ ಲೊಕೇಶನ್ ಗೊತ್ತಾಗುತ್ತೆ. ಫೇಸ್ಬುಕ್ ಅವ್ರಿಗಾಗ್ಲಿ ಅಥವಾ ವಾಟ್ಸ್ಆಪ್ ಅವ್ರಿಗಾಗ್ಲಿ ನೀವು ಶೇರ್ ಮಾಡಿರೋ ಲೊಕೇಶನ್ ಗೊತ್ತಾಗೋದಿಲ್ಲ. ಮತ್ತೆ ಇದಕ್ಕೆ ಇವ್ರು ಕೊಟ್ಟಿರೋ ರೀಸನ್ ಏನು ಅಂದ್ರೆ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ನೀವು ಈಗ ನನ್ನ ಹಳೆ ವಿಡಿಯೋಸ್ಗಳನ್ನ ನೋಡಿದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋಗಳನ್ನ ನೋಡಿ. ಮತ್ತೀಗ ನಾಲ್ಕನೇದಾಗಿ ವಾಟ್ಸ್ಆಪ್ ಹೇಳ್ತಿರೋದು ಏನಂದ್ರೆ, ನಿಮ್ಮ ಕಾಂಟ್ಯಾಕ್ಟ್ ಹಾಗೂ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರೋ ಡೀಟೇಲ್ಸ್ ಇದ್ಯಾವುದನ್ನು ಕೂಡ ನಾವು ಫೇಸ್ಬುಕ್ ಅವ್ರ ಜೊತೆ ಶೇರ್ ಮಾಡೋದಿಲ್ಲ, ಇದು ವಾಟ್ಸ್ಆಪ್ ಅಲ್ಲೇ ಉಳ್ಕೊಂಡಿರುತ್ತೆ ಅಂತ. ಮತ್ತೀಗ ಇವರ ಅಪ್ಡೇಟ್ ನಲ್ಲಿ 5ನೇ ವಿಷಯ ನೋಡೋದಾದ್ರೆ, ಅದು ಡಿಸಪಿಯರಿಂಗ್ ಮೆಸೇಜ್. ಡಿಸಪಿಯರಿಂಗ್ ಮೆಸೇಜಸ್ ಅಂದ್ರೆ ಏನಂದ್ರೆ, ನಾವೀಗ ಅವ್ರಿಗೆ ಮೆಸೇಜ್ ನ ಕಳ್ಸಿದ್ರೆ ಅವರು ನೋಡಾದ್ಮೇಲೆ ಅದು ಡಿಲೀಟ್ ಆಗ್ಬಿಡುತ್ತೆ. ಸೊ ಇದು ವಾಟ್ಸ್ಆಪ್ ಅಲ್ಲಿ ಹೇಗಿದೆ ಅಂದ್ರೆ, ನಾವು ಒಬ್ರಿಗೆ ಮೆಸೇಜ್ ಕಳಿಸ್ತೀವಿ, 7 ದಿನದ ನಂತರ ಆ ಮೆಸೇಜ್ ಅವ್ರಿಗೆ ಡಿಲೀಟ್ ಆಗುತ್ತೆ. ವಾಟ್ಸ್ಆಪ್ ನ ಈ ಡಿಸಪಿಯರಿಂಗ್ ಮೆಸೇಜ್ ಫೀಚರ್ ನ ನೀವು ಆನ್ ಮಾಡ್ಬೇಕು ಅಂದ್ರೆ, ನೀವು ವಾಟ್ಸ್ಆಪ್ ನಲ್ಲಿ ಯಾರ್ದಾದ್ರು ಚಾಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅವ್ರ ನೇಮ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ನಿಮ್ಗೆ ಡಿಸಪಿಯರಿಂಗ್ ಮೆಸೇಜಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ, ಅದಾದ್ಮೇಲೆ ನಿಮ್ಗೆ ಒಂದು ಪ್ರಾಂಪ್ಟ್ ಸಿಗುತ್ತೆ, ಅಲ್ಲಿ ಕಂಟಿನ್ಯೂ ಅಂತ ಕೊಡಿ. ನಂತರ ನಿಮ್ಗೆ ಡಿಸಪಿಯರಿಂಗ್ ಮೆಸೇಜ್ ಆನ್ ಮಾಡ್ಬೇಕಾ ಆಫ್ ಮಾಡ್ಬೇಕಾ ಅಂತ ಕೇಳುತ್ತೆ, ಅದರಲ್ಲಿ ನೀವು ಆನ್ ಮಾಡ್ಬೇಕಾ ಆಫ್ ಮಾಡ್ಬೇಕಾ ಅಂತ ಡಿಸೈಡ್ ಮಾಡ್ಬೋದು. ಮತ್ತೆ ಈಗ ವಾಟ್ಸ್ಆಪ್ ನ ಈ ಹೊಸ ಅಪ್ಡೇಟ್ ನಲ್ಲಿ ಅವರು ಕೊನೆದಾಗಿ ಹೇಳಿರೋದು ಏನಂದ್ರೆ, ನಿಮ್ಮ ಡೇಟಾನ ನೀವು ಡೌನ್ಲೋಡ್ ಮಾಡ್ಬೋದು ಅಂತ. ಅಂದ್ರೆ ವಾಟ್ಸ್ಆಪ್ ಅವರು ನಿಮ್ಮಿಂದ ಏನೇನು ಯೂಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಡೇಟಾನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಇದನ್ನ ನೀವೇ ಖುದ್ದಾಗಿ ನೋಡಬಹುದು. ಅದು ಹೇಗೆ ಅಂದ್ರೆ, ನೀವು ಅವ್ರ ಹತ್ರ ರಿಪೋರ್ಟ್ ಅನ್ನ ರಿಕ್ವೆಸ್ಟ್ ಮಾಡಬೇಕು. ಇದನ್ನ ಯಾವ ರೀತಿ ಮಾಡಬೇಕು ಅಂದ್ರೆ, ಮೊದಲು ನೀವು ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಅಕೌಂಟ್ ನ ಸೆಲೆಕ್ಟ್ ಮಾಡಿ, ಅದಾದ ನಂತರ ರಿಕ್ವೆಸ್ಟ್ ಅಕೌಂಟ್ ಇನ್ಫಾರ್ಮೇಶನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಅಲ್ಲಿ ರಿಕ್ವೆಸ್ಟ್ ರಿಪೋರ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಗೆ ರಿಕ್ವೆಸ್ಟ್ ಸೆಂಟ್ ಅಂತ ಒಂದು ಅಪ್ಡೇಟ್ ಬರುತ್ತೆ, ಅದಾದ್ಮೇಲೆ ನೀವು ನಿಮ್ಮ ಡೇಟಾನ ಡೌನ್ಲೋಡ್ ಮಾಡಬಹುದು. ಸೊ ಇದಿಷ್ಟು ವಾಟ್ಸ್ಆಪ್ ಅವರು ಹೊಸದಾಗಿ ಪ್ರೈವಸಿ ಪಾಲಿಸಿ ಅಪ್ಡೇಟ್ ನ ಏನ್ ಮಾಡಿದ್ರು ಅದನ್ನ ಜನರು ಎಲ್ಲರೂ ತಪ್ಪು ತಿಳ್ಕೊಂಡಿದ್ರೆ ಅದು ಕೇವಲ ರೂಮರ್ಸ್ ಅಷ್ಟೇ ಅಂತ ಹೇಳಿ ಹೊಸದಾಗಿ ಅಪ್ಡೇಟ್ ಮಾಡಿರೋ ವಿಷಯಗಳಾಗಿದ್ವು. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬಟ್ ಇವರು ಯಾರು ಒಳ್ಳೇದ್ ಮಾಡಿದ್ರು ಕೆಟ್ಟ ಮಾಡಿದ್ರು ಗೊತ್ತಿಲ್ಲ, ಅಥವಾ ಸಿಗ್ನಲ್ ಅವ್ರಿಗೆ ಮಾತ್ರ ತುಂಬಾ ಒಳ್ಳೇದ್ ಮಾಡಿದ್ರು, ಯಾಕಂದ್ರೆ ಯಾರಿಗೂ ಕೂಡ ಸಿಗ್ನಲ್ ಆಪ್ ಬಗ್ಗೆ ಗೊತ್ತೇ ಇರಲಿಲ್ಲ. ಬಟ್ ವಾಟ್ಸ್ಆಪ್ ಅವರು ಸಿಗ್ನಲ್ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಲಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಟೈಮ್ ನ ಚೆನ್ನಾಗಿ ಕೊಟ್ರು. ಸೊ ಇಷ್ಟೆಲ್ಲ ಆದ್ಮೇಲೆ ವಾಟ್ಸ್ಆಪ್ ಈ ಒಂದು ಕನ್ಫರ್ಮೇಶನ್ ನ ಕೊಟ್ಟಿರೋದು ಅವ್ರಿಗೆ ಒಳ್ಳೇದ್ ಮಾಡುತ್ತೋ ಕೆಟ್ಟದ್ ಮಾಡುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಅವರ ಲಾಸ್ಟ್ ಅಪ್ಡೇಟ್ ಏನಿತ್ತು ಇದರಿಂದ ಅವರು ತುಂಬಾ ಜನರ ನಂಬಿಕೆನ ಕಳ್ಕೊಂಡಿದ್ದಾರೆ. ಈಗ ನೀವು ಕೂಡ ವಿಡಿಯೋ ನೋಡಾದ್ಮೇಲೆ ಕಮೆಂಟ್ ಮಾಡಿ, ವಾಟ್ಸ್ಆಪ್ ನ ಇನ್ನೂ ನಂಬಿ ನೀವು ವಾಟ್ಸ್ಆಪ್ ನ ಯೂಸ್ ಮಾಡ್ತೀರಾ ಅಥವಾ ಸಿಗ್ನಲ್ ಟೆಲಿಗ್ರಾಮ್ ಬೇರೆ ಯಾವ್ದನ್ನಾದ್ರೂ ಯೂಸ್ ಮಾಡ್ತೀರಾ ಅಂತ. ಸೊ ಈಗ ನಾನು ಮತ್ತೊಮ್ಮೆ ವಾಟ್ಸ್ಆಪ್ ಅವ್ರು ಏನ್ ಹೇಳಿದ್ದಾರೆ ಅಂತ ಮತ್ತೆ ಹೇಳ್ತೀನಿ. ಅದೇನಂದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪ್ರೈವಸಿಗೆ ಧಕ್ಕೆ ತರೋದಿಲ್ಲ, ನಿಮ್ಮ ಮೆಸೇಜ್ಗಳಾಗ್ಲಿ, ನಿಮ್ಮ ಕಾಲ್ಗಳಾಗ್ಲಿ, ಯಾವುದನ್ನು ಕೂಡ ನಾವು ನೋಡೋಕ್ಕಾಗೋದಿಲ್ಲ, ಯಾಕಂದ್ರೆ ಇದು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್. ಮತ್ತೆ ನಾವು ಇದನ್ನ ಫೇಸ್ಬುಕ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಇಲ್ಲ. ನಾವು ಯಾಕೆ ಅಪ್ಡೇಟ್ ಮಾಡಿದ್ವಿ ಅಂದ್ರೆ, ಕೇವಲ ನಿಮ್ಗೆ ನಮ್ಮ ಟ್ರಾನ್ಸ್ಪರೆನ್ಸಿ ಎಷ್ಟಿದೆ ಅಂತ ತೋರಿಸೋಕೆ ಅಂತ. ಇಷ್ಟೆಲ್ಲ ಆದ್ಮೇಲೆ ವಾಟ್ಸ್ಆಪ್ ನ ಮತ್ತೆ ನಂಬಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದರಿಂದ ಉಪಯೋಗ ಪಡ್ಕೊಂಡಿದ್ದು ಮಾತ್ರ ಟೆಲಿಗ್ರಾಮ್ ಮತ್ತೆ ಸಿಗ್ನಲ್. ಸೊ ಇದಿಷ್ಟು ವಾಟ್ಸ್ಆಪ್ ನ ಹೊಸ ಅಪ್ಡೇಟ್ ಬಗ್ಗೆ ಡೀಟೇಲ್ಸ್ ಕೊಡುವಂತ ವಿಡಿಯೋ ಆಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.